ವೇದಗಳನ್ನು ತತ್ವಶಾಸ್ತ್ರದ ತವರು, ಧರ್ಮ ಸಂಸ್ಕೃತಿಗಳ ಮೂಲ ನೆಲೆ ಎಂದು ಕರೆಯಲಾಗುತ್ತದೆ. ಜ್ಞಾನಸಾಗರದ ಮೌಲಿಕ ಸಾಧನಗಳಾದ ವೇದಗಳ ಅಧ್ಯಯನ ಕೆಲವರಿಗೆ ಮಾತ್ರ ಸೀಮಿತವಾಗಿದ್ದು ಮಹಿಳೆಯರನ್ನು ಇದರಿಂದ ದೂರವೇ ಇಡಲಾಗಿತ್ತು. ಇಂತಹ ಅರ್ಥಹೀನ ನಂಬಿಕೆಯ ನಡುವೆಯೂ ಮಹಿಳೆಯರಿಗೆ ಮಾತ್ರ ವೇದ ಸಂಸ್ಕೃತ ಕಲಿಸಿಕೊಡುವ ಗುರುಕುಲವೊಂದು ಶ್ರೀರಂಗಪಟ್ಟಣದಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಬೆಂಗಳೂರಿನಿಂದ 120 ಕಿಲೋಮೀಟರ್, ಅತ್ತ ಮೈಸೂರಿನಿಂದ 10 ಕಿಲೋಮೀಟರ್ ಹಾಗೂ ಶ್ರೀರಂಗಪಟ್ಟಣದಿಂದ 3 ಕಿಲೋಮೀಟರ್ ಅಂತರದಲ್ಲಿರುವ ಇದರ ಹೆಸರು ಕಾವೇರಿ ಸನ್ನಿಧಿ ಫಾರ್ ಇಂಡಿಯನ್ ಕಲ್ಚರ್ ಸಂಸ್ಥೆಯಡಿಯಲ್ಲಿ ಬರುವ ಕಾವೇರಿ ಕನ್ಯಾಗುರುಕುಲಂ. ಹೆಸರೇ ಹೇಳುವಂತೆ ಕಾವೇರಿ ನದಿಯ ತಟದಲ್ಲಿ ಸುಂದರ ನಿಸರ್ಗದ ಮಡಿಲಲ್ಲಿರುವ ತತ್ವ ವಿದ್ಯಾತೀರ್ಥ ಟ್ರಸ್ಟಿನ ಎಲ್ಲಾ ಚಟುವಟಿಕೆಗಳಿಗೆ ಚಾಲನೆ ನೀಡಿದವರು ಋಷಿಕೇಶದ ಪೂಜ್ಯ ಸ್ವಾಮಿ ದಯಾನಂದ ಸರಸ್ವತಿಯವರು 2001ರಲ್ಲಿ. ಅಚ್ಚ ಹಸುರಿನ ವಿಶಾಲ ಭೂಪ್ರದೇಶದಲ್ಲಿ ಸ್ಥಾಪಿತವಾಗಿರುವ ಕಾವೇರಿ ಕನ್ಯಾಗುರುಕುಲಂ ನಮ್ಮ ಪ್ರಾಚೀನ ಗುರುಕುಲ ಪದ್ಧತಿಯ ಶಿಕ್ಷಣಕ್ಕೆ ಹೇಳಿ ಮಾಡಿಸಿದಂತಹ ತಾಣ. ಹತ್ತನೇ ತರಗತಿ ಉತ್ತೀರ್ಣರಾದ ಪಿಯುಸಿ ಮತ್ತು ಪದವಿ ಓದಿರುವ ಹೆಣ್ಣು ಮಕ್ಕಳಿಗೆ ಹಾಗೂ ಆಸಕ್ತಿಯುಳ್ಳ ಮಹಿಳೆಯರಿಗೆ ಇಲ್ಲಿ 2 ವರ್ಷಗಳ ಕಲಿಕೆಗೆ ಉಚಿತ ಅವಕಾಶ. ಯೋಗಧಾಮ, ಸುಕಲ್ಪ ನಿವಾಸ ಮತ್ತಿತರ ಗುರುಕುಲ ಶೈಲಿಯ ಕಟ್ಟಡಗಳು. ಕಾವೇರಿ ನದಿ ಸನ್ನಿಧಿಯಲ್ಲಿರುವ ಯೋಗದೊಂದಿಗೆ ಆರಂಭವಾಗುವ ವೇದ ಮತ್ತು ಸಂಸ್ಕೃತಿ ಕಲಿಕೆಯ ಅನುಭೂತಿಯನ್ನು ಪ್ರಶಾಂತ ವಾತಾವರಣದಲ್ಲಿನ ಪ್ರಾರ್ಥನೆಯೊಂದಿಗೆ ಪ್ರದರ್ಶಿಸುವ ಇಲ್ಲಿನ ಹೆಣ್ಣು ಮಕ್ಕಳ ಸಾಧನೆಯನ್ನು ನೋಡುವುದೇ ಚೆಂದ. ಇಲ್ಲಿ ಪೂರ್ವ ಮೀಮಾಂಸ ಉತ್ತರ ಮೀಮಾಂಸ ಅಂತ ಹೇಳಿದ್ರೆ ವೇದದ್ದು ಮೊದಲನೇ ಹಂತ ಬಂದು ಪೂರ್ವ ಮೀಮಾಂಸ. ವೇದ ಅಂತ ಒಂದು ಪುಸ್ತಕ ಇದ್ದಿದ್ರೆ ಅದರದ ಕೊನೆಯ ಹಂತ ಉಪನಿಷತ್ ಅಥವಾ ವೇದ ಅಂತ ಆಗತ್ತೆ, ಅಥವಾ ಉತ್ತರ ಮೀಮಾಂಸ. ಅನಂತ ವಿಜಯಂ ರಾಜ, ಅನಂತ ವಿಜಯಂ ರಾಜ, ಅನಂತ ವಿಜಯಂ ರಾಜ, ಅನಂತ ವಿಜಯಂ ರಾಜ. ಕುಂತಿಪುತ್ರೋ ಯುಧಿಷ್ಠಿರಃ, ಕುಂತಿಪುತ್ರೋ ಯುಧಿಷ್ಠಿರಃ, ಕುಂತಿಪುತ್ರೋ ಯುಧಿಷ್ಠಿರಃ, ಕುಂತಿಪುತ್ರೋ ಯುಧಿಷ್ಠಿರಃ. ನಕುಲಸ್ಸಹ ದೇವಶ್ಚ, ನಕುಲಸ್ಸಹ ದೇವಶ್ಚ, ನಕುಲಸ್ಸಹ ದೇವಶ್ಚ, ನಕುಲಸ್ಸಹ ದೇವಶ್ಚ. ವೇದ ಅಧ್ಯಯನಕ್ಕಾಗಿ ಮುಂಬೈನಿಂದ ಬಂದಿರುವ ಕಾದಂಬರಿ ರವಿಯವರು ತಾವು ಕಲಿತಿರುವ ವಿದ್ಯೆಯಿಂದ ಆಗುತ್ತಿರುವ ಲಾಭಗಳ ಬಗ್ಗೆ ಹೇಳಿಕೊಂಡಿದ್ದು ಹೀಗೆ. ನಮಸ್ಕಾರ, ಹರಿ ಓಂ. ಮೇರಾ ನಾಮ ಹೈ ಕಾದಂಬರಿ ರವಿ ಔರ್ ಮೈ ಆಯಿ ಹೂ ಮುಂಬೈ ನಗರಿ ಮಹಾರಾಷ್ಟ್ರ ಸೆ ಮೈಸೂರು ಶ್ರೀರಂಗಪಟ್ಟಣಂ ಕಾವೇರಿ ಕನ್ಯಾ ಗುರುಕುಲಂ ಮೇ ಯಹಾಂ ಪೇ ಸೌಭಾಗ್ಯ ಸೆ ಪಹುಂಚೆ ಹಮ್. ಹಮ್ ಗರ್ಭಾವಸ್ಥಾ ಮೇ ಯೋಗ ಔರ್ ಪ್ರಾಣಾಯಾಮ ಸಿಖಾತೆ ಹೈ. ಅಬ 10 ಸಾಲ ಸೆ ಬಂಬೈ ಮೇ ಸಿಖಾ ರಹೆ ಥೆ, ಕೋವಿಡ್ ಕೆ ಬಾದ್ ಆನ್ಲೈನ್. ಹಮಾರಾ ಮಕ್ಸದ್ ಯಹಾಂ ಆನೆ ಕಾ ಯೇ ಥಾ ಕಿ ಹಮ್ ಆಚಾರ್ಯ ಸುಬ್ರಹ್ಮಣ್ಯ ಸೆ, ಅಪೂರ್ವ ಸೆ ಔರ್ ಯಹಾಂ ಪೇ ಸಾರೇ ಜೋ ಟೀಚರ್ಸ್ ಹೈ ಇನ್ಸೆ ಹಮ್ ಸೀಖ ಪಾಯೆ ವೇದಾಸ್ ಕಾ ನಾಲೆಜ್, ಉಪನಿಷತ್ಸ್ ಕೆ ನಾಲೆಜ್ ಔರ್ ಸಂಸ್ಕೃತ ಔರ್ ಭಾರತೀಯ ಸಂಸ್ಕಾರ ಮೇ ಇತನೆ ಸಾರೇ ಜೋ ಜ್ಞಾನ ವಾಲೆ ಆಸ್ ಆಸ್ ಚೀಜೆ ಹೈ ಹಮ್ ಇನ್ಕೋ ಇಂಪಾರ್ಟ್ ಕರ್ ಪಾಯೆ ಸಾರೇ ಪ್ರೆಗ್ನೆಂಟ್ ಮದರ್ಸ್ ಕೋ. ಅಬ 9 ಮಹೀನೆ ಮೇ 20 ವೀಕ್ಸ್ ಕೆ ಬಾದ ಬಚ್ಚೆ ಸುನ್ ಪಾತೆ ಹೈ ಅಂದರ್ ಪೇಟ್ ಮೇ ಔರ್ ಟಚ್ ಫೀಲ್ ಕರ್ ಪಾತೆ ಹೈ. ತೊ ಅಗರ್ ಹಮ್ ಮಂತ್ರ ಜಪೆ
अगर हम उनको ये सारे जो यहाँ पे हम सीख रहे हैं सिखा पाए, हमें लगा कि ये काफ़ी अच्छा सेवा होगा और काफ़ी अच्छी बात होगी। तो ये हमारा मकसद, और यहाँ पे हम कहना चाहेंगे कि द एटमोसफियर इज़ वेरी स्पिरिचुअल, इट्स वेरी ब्यूटिफुल, पीपल आर कमिंग फ्रॉम एवरीवेयर अराउंड द ग्लोब टू टच टू फील। हम उसी दिन रिट्रीट के कोई लोग आए थे, कह रहे थे कि दे जस्ट वॉन्ट टू वॉक अराउंड एंड फील हील्ड। तो आजकल के ज़माने में वी नीड टू बी हेल्थ कॉन्शियस, वी ऑल नीड टू बी मेंटली हेल्थ कॉन्शियस एज वेल एज फिजिकली हेल्थ कॉन्शियस। सो हाउ टू क्रिएट दैट बैलेंस, दिस is what is being taught here, and I definitely request everyone to come see this place, to come be a part of this place, and you know, continue learning the knowledge of our Indian scriptures. Dhanyavad. ಗುರುಕುಲದಲ್ಲಿ ವೇದಾಂತ ಪಾಠ ಹೇಳಿಕೊಡುವ ಮೂಲತಃ ಕೃಷಿ ವಿಜ್ಞಾನಿಗಳಾದ ಕೆಕೆ ಸುಬ್ರಹ್ಮಣಿಯವರು ದೇಶ ವಿದೇಶಗಳಲ್ಲಿ ರೈತರಿಗೆ ಸಲ್ಲಿಸಿದ ಸೇವೆಗಿಂತಲೂ ಇದೀಗ ಗುರುಕುಲದ ಹೆಣ್ಣು ಮಕ್ಕಳಿಗೆ ನೀಡುತ್ತಿರುವ ಸೇವೆ ಕೊಡುತ್ತಿರುವ ಸಂತೃಪ್ತಿ ಕುರಿತು ಹೀಗೆ ಹೇಳುತ್ತಾರೆ. ನಮಸ್ಕಾರ, ನಾನು ಕೆಕೆ ಸುಬ್ರಹ್ಮಣಿ, ಒಬ್ಬ ಕೃಷಿ ವಿಜ್ಞಾನಿ. ಕೃಷಿ ವಿಜ್ಞಾನದಲ್ಲಿ ತಳಿ ವಿಜ್ಞಾನಿಯಾಗಿ ಸಾಕಷ್ಟು ಅನುಭವ ಪಡ್ಕೊಂಡು ದೇಶ ವಿದೇಶಗಳಲ್ಲಿ ರೈತರಿಗೆ ನಾನಾ ತರಕಾರಿಯ ತಳಿಗಳಲ್ಲಿ ನೂತನತೆಯನ್ನು ಕೊಟ್ಟು, ನಂತರ ನನ್ನ ಒಂದು ಸೆಕೆಂಡ್ ಅಧ್ಯಾಯ ಅಂತ ಹೇಳ್ಬೋದು, ಸ್ವಾಮಿ ದಯಾನಂದ ಸರಸ್ವತಿಯವ್ರನ್ನ ನನಗೆ ಭೇಟಿ ಮಾಡೋಕ್ಕಂಥ ಒಂದು ಅವಕಾಶ ಬಂದಾಗ ನನಗೂ ಅವ್ರಿಗೂ ಪರಿಚಯ ಆಗಿ, ನನಗೆ ಈ ಒಂದು ಬೇಕಾಗಿರತಕ್ಕಂಥ ಏನು ಹಣ, ಹೆಸರು, ವಿದೇಶಗಳಿಗೆ ಹೋಗೋದು, ಒಂದು ಕೀರ್ತಿ, ಯಶಸ್ಸು, ಅದರ ಜೊತೆ ಜೊತೆಯಲ್ಲೇ ಮತ್ತೊಂದು ವಿಷಯ ಗೊತ್ತಾಯ್ತು ನನಗೆ, ನಮ್ಮ ದೇಶದ ಪಾರಂಪರಿಕ ವಿದ್ಯೆ ಆಗಿರತಕ್ಕಂಥ ವೇದಾಂತ ಉಪನಿಷತ್ ಬಗ್ಗೆ ಕೂಡ ಪರಿಚಯ ಆಗಲಿಕ್ಕೆ ಸ್ವಾಮಿ ದಯಾನಂದ ಸರಸ್ವತಿಯವರ ಜೊತೆಯಲ್ಲಿ ಸಂಪರ್ಕ ಆದ ಮೇಲೆ, ಸ್ವಾಮಿ ದಯಾನಂದ ಸರಸ್ವತಿಯವರು ಚಿನ್ಮಯಾನಂದ ಸ್ವಾಮೀಜಿಯವರ ಶಿಷ್ಯರು, ಆಕಸ್ಮಿಕವಾಗಿ ಭೇಟಿಯಾದ ನಂತರ ನನಗೂ ಗೊತ್ತಾಯಿತು, ಕೇವಲ ನಾವು ಪಡೆಯತಕ್ಕಂಥ ಈ ಒಂದು ವಿಶ್ವವಿದ್ಯಾನಿಲಯದಲ್ಲಿ ಸಿಗತಕ್ಕಂಥ ಮೆಟೀರಿಯಲ್ ಸೈನ್ಸ್ ಜೊತೆ ಜೊತೆಯಲ್ಲಿ ಈ ಒಂದು ಭಾರತೀಯ ಪಾರಂಪರಿಕ ವಿದ್ಯೆಯಿಂದ ಮನುಷ್ಯನಿಗೆ ಎಷ್ಟು ಚೆನ್ನಾಗಿ ತೃಪ್ತಿ ಸಿಗ್ತದೆ, ಆನಂದ ಸಿಗ್ತದೆ, ಅವನ ಒಂದು ಏನು ನಮ್ಮಲ್ಲಿ ಭಯ ಕಾಡಿಸ್ತದೆ ಆ ಒಂದು ಭಯ ನಿವಾರಣೆಗೆ ನಮ್ಮ ಜ್ಞಾನ ಭಾರತೀಯ ಕೊಡುಗೆ ಏನೋ ಹೇಳ್ತೀವತ್ತು ವಿಶ್ವಕ್ಕೆ ಗುರು ಅಂತೇಳಿ, ಆ ಒಂದು ಜ್ಞಾನ ಗಂಗೆ ನನಗೆ ಸ್ವಾಮೀಜಿಯಿಂದ ತಿಳಿದು ಬಂತು ಇದು ಸಿಗ್ತದೆ ಅಂತೇಳಿ ಈ ಒಂದು ಗ್ರಂಥಗಳಿಂದಾಗಿ ಅಲ್ಲಿಂದ ನನಗೂ ಆಸಕ್ತಿ ಆಯಿತು. ನಮ್ಮ ಹಳೆ ಹಿಂದಿನ ಕಾಲದಲ್ಲಿ ಹೇಗೆ ವಿದ್ಯಾರ್ಥಿಗಳು ಗುರುಕುಲದ ನಿವಾಸದಲ್ಲಿ ಇದ್ದು ಗುರುವಿನ ಮುಖದಲ್ಲಿ ಅವರು ಮುಖಾಂತರವಾಗಿ ಅವರು ವಿದ್ಯೆ ಕಲಿತಾಯಿದ್ರು, ಆ ಅವಕಾಶ ನಾವು ಹೇಳ್ತಾ ಇದ್ದೀವಿ. ಹೇಗೆ ಭಾರತದಲ್ಲಿ ಈ ಒಂದು ಸಂಸ್ಕೃತ ಭಾಷಾ ಮೃತಾ ಭಾಷಾ, ಸತ್ತೋಗಿರೋ ಭಾಷಾ ಅಂತ ಹೇಳ್ತೀವಿ, ಅದೇ ಥರದಲ್ಲಿ ಗುರುಕುಲ ಕೂಡ ಹೋಗಿದೆ ಅಂತ ಹೇಳ್ತೀವಿ. ಇಲ್ಲ, ಇದು 11ನೇ ವರ್ಷ, ಆಲ್ರೆಡಿ 3 ಬ್ಯಾಚ್ ಇಡೀ ಅಂತಾರಾಷ್ಟ್ರದಲ್ಲಿ ನಮ್ಮ ದೇಶದಲ್ಲಿ ಇದಾಗಿದೆ. ಅಂದರೆ ಇದು ಸಾಧ್ಯವಿದೆ. ಇದಕ್ಕೆ ನಮ್ಮ ಮನಸ್ಸು, ಇದಕ್ಕೆ ಸಮಾಜ, ಇದಕ್ಕೆ ಬೇಕಾಗಿರತಕ್ಕಂಥ ಪ್ರೋತ್ಸಾಹ ಕೊಟ್ಟರೆ ಇಂದಿನ ಇವತ್ತಿಗೂ ಕೂಡ ಮನೆ ಮನೆಯಿಂದ ಮಕ್ಕಳನ್ನ ಗುರುಕುಲಾಗಿ ಮಾಡಿಸ್ಬೋದು ಅನ್ನೋದಕ್ಕೆ ತಿಳಿಸ್ಕೊಕ್ಕೆ ಇದು ಒಂದು ನಮ್ಮ ಗುರುಕುಲದ ಒಂದು ಪ್ರಯತ್ನ. ಈ ಪ್ರಯತ್ನಕ್ಕೆ ನಿಮ್ಮೆಲ್ಲರಿಗೂ ಸಹಕಾರ ಇದ್ದರೆ, ಭಗವಂತನ ಆಶೀರ್ವಾದ ಇದ್ದರೆ, ಈ ಥರ ಗುರುಕುಲಗಳು ಅಂದರೆ ಬೇಕಾಗಿರತಕ್ಕಂತಹ ಸಾಮಾಜಿಕ ಕ್ಷೇತ್ರದಲ್ಲಿ ಉತ್ತೀರ್ಣರಾಗಿ ಸಮಾಜಕ್ಕೆ ಕೊಡುಗೆಯನ್ನು ಕೊಡುವಂತರಾಗಿ ಅದರ ಜೊತೆಯಲ್ಲಿ ಪಾರಂಪರಿಕ ವಿದ್ಯೆಯನ್ನು ಕೂಡ ತಮ್ಮ ನೆಲೆಗಟ್ಟನ್ನ ಸರಿ ಮಾಡಿಕೊಳ್ಳೋಕ್ಕೆ ಎರಡನ್ನೂ ಸೇರಿಸಲಿಕ್ಕೆ ದ್ವೇ ವಿದ್ಯೆ ವೇದಿತವ್ಯ, ಒನ್ಲಿ ದೆನ್ ನಾವು ಪೂರ್ಣರಾಗಿ ಕಂಪ್ಲೀಟ್ ಆಗಿ ಇರೋಕ್ಕೆ ಸಾಧ್ಯ. ವೇದಾಚಾರ್ಯರಾಗಿ ಕಾರ್ಯನಿರ್ವಹಿಸುತ್ತಿರುವ ಗಣೇಶ್ ಶರ್ಮಾ ಅವರು ನಮ್ಮ ಸನಾತನ ಪರಂಪರೆ ಮತ್ತು ಸಂಸ್ಕೃತಿಗಳ ಬಗ್ಗೆ ಹೆಣ್ಣು ಮಕ್ಕಳಿಗೆ ಗುರುಕುಲ ಮಾದರಿಯಲ್ಲಿ ಕಲಿಸುತ್ತಿರುವ ಶಿಕ್ಷಣ ಕುರಿತು ಅಭಿಪ್ರಾಯ ಹಂಚಿಕೊಂಡರು. ಗಣೇಶ ಶರ್ಮಾ, ನಾನು ಈ ಕಾವೇರಿ ಕನ್ಯಾ ಗುರುಕುಲದಲ್ಲಿ ವೇದ ಚಾಂಟಿಂಗ್ ನಡೆಸುವಂತಹ ಕೆಲವು ವರ್ಷದ ವೃತ್ತಿ ಜೀವನದಲ್ಲಿ ನಾನು ಪಾಲ್ಗೊಂಡಿದ್ದೇನೆ. ಈ ಗುರುಕುಲದಲ್ಲಿ ನಾನಾಮುಖವಾಗಿರ್ತಕ್ಕಂತಹ ನಮ್ಮ ಧರ್ಮದ ನಮ್ಮ ಪರಂಪರೆಯ ಸಂಸ್ಕೃತಿಗಳನ್ನ ಈ ಒಂದು ವಯಸ್ಸಿನ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ನೀಡುವಂತಹದ್ದೇ ಈ ಗುರುಕುಲದ
ಮುಖ್ಯ ಉದ್ದೇಶ ಆಗಿರೋದ್ರಿಂದ ನಾನು ಕೂಡ ವೇದ ಮಂತ್ರ ಪ್ರತಿನಿತ್ಯವಾಗಿ ವೇದ ಮಂತ್ರದ ಪಾಠವನ್ನು ಮಾಡುವುದರಲ್ಲಿ ಈ ಸಂಸ್ಥೆಯ ಜೊತೆಯಲ್ಲಿ ಸೇರಿ ನನ್ನ ಯಥಾಶಕ್ತಿ ಕರ್ತವ್ಯವನ್ನು ಮಾಡ್ತಾ ಇದ್ದೇನೆ. ಅನಧ್ಯಯನವನ್ನು ಹೊರತುಪಡಿಸಿ ಇಲ್ಲಿ ಪ್ರತಿನಿತ್ಯವೂ ವೇದ ಪಾಠ ಅನ್ನುವಂಥದ್ದು ನಡೀತಿದೆ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಪ್ರತಿನಿತ್ಯವೂ ವೇದ ಪಾಠವನ್ನು ನನ್ನ ಕರ್ತವ್ಯದ ರೂಪದಲ್ಲಿ ಮಾಡ್ತಾ ಇದ್ದೇನೆ. ಓಂ ನಮೋ ಬ್ರಹ್ಮಾದಿಭ್ಯಃ. ಕರ್ತೃಭ್ಯಃ ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃಭ್ಯಃ ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃಭ್ಯಃ ವಂಶಋಷಿಭ್ಯಃ 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 ನಮೋ ಗುರುಭ್ಯಃ ವೇದಾಧ್ಯಯನದಲ್ಲಿ ಹೇಳಿಕೊಡುವ ಸಂಸ್ಕೃತ ಭಾಷೆಯ ಪ್ರೌಢಿಮೆಯ ಪ್ರಾತ್ಯಕ್ಷಿಕೆಯಂತೂ ಸಂಸ್ಕೃತ ಭಾಷೆಯ ಮೇಲೆ ನೋಡುಗರಿಗೆ ಆಸಕ್ತಿ ಕೆರಳಿಸಿದರೆ ಅಚ್ಚರಿಯಿಲ್ಲ. ಗುರುಕುಲಂನ ವಿದ್ಯಾರ್ಥಿನಿಯರು ತಾವು ಕಲಿತ ವಿದ್ಯೆಯ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಈ ರೀತಿ ಹಂಚಿಕೊಂಡಿದ್ದಾರೆ. ನಮಸ್ತೆ, ಮೇರಾ ನಾಮ್ ಹೇ ಅಪೂರ್ವ ಔರ್ ಮೇನೆ ಅಪ್ನಿ ಪಡಾಯಿ ಸೈಕಾಲಜಿ ಮೇ ಕಿಯಾ ಹುವಾ ಹೈ ಔರ್ ಯಹೀ ಪೇ ಮೇನೆ ಯೋಗ ವೇದಾಂತ ಔರ್ ಅಪ್ನೆ ಜೊ ಗುರು ಆಚಾರ್ಯ ಹೈ ಔರ್ ಮೇರಾ ಪಿತಾ ಭೀ ಹೈ ಡಾಕ್ಟರ್ ಕೆ ಸುಬ್ರಹ್ಮಣಿ ಉನ್ನಿ ಸೇ ಮೇ ಸಿಖಿ ಹೂಂ. ತೊ ಹಮಾರೆ ಘರ್ ಮೇ ಹಮ್ ಬಚಪನ್ ಸೇ ಹಮ್ ಸ್ಕೂಲ್ ಕಾಲೇಜ್ ಜಾತೆ ಥೆ ಉಸ್ಕೆ ಸಾಥ್ ಸಾಥ್ ಘರ್ ಮೇ ಭೀ ಹಮಾರಿ ಶಿಕ್ಷಾ ಹೋತಿ ಥಿ. ತೊ ಬಹುತ್ ಛೋಟಿ ಉಮರ್ ಮೇ ಸಾತ್ ಆಠ್ ಕಿ ಸಾಲ್ ಮೇ ಹಮಾರಾ ಪೂರಾ ಪರಿವಾರ ಸಂಸ್ಕೃತ ಬೋಲ್ನಾ ಲಿಖನಾ ಪಡ್ನಾ ಸೀಖಾ ಔರ್ ಉಸ್ಕೆ ಬಾದ್ ಆಚಾರ್ಯ ಜೊ ಹಮಾರೆ ಪಿತಾ ಭೀ ಹೈ ವೀ ಹಮೇ ವೇದಾಂತ ಔರ್ ಯೋಗಾ ಕಿ ಭೀ ಪಢಾ ರೇ ಥೆ. ತೊ ಇಸ್ಕೆ ಸಾಥ್ ಸಾಥ್ ಜಬ್ ಹಮ್ ಐಸೆ ಹಿ ಬಡೇ ಹುಯೆ ಹಮ್ ಬಾಹರ್ ಭೀ ಗಯೆ ಬಾಹರ್ ಭೀ ಕಾಮ್ ಕಿಯೇ ಬಾಹರ್ ಕಾ ದುನಿಯಾ ಭೀ ದೇಖಾ ಅಭಿ ಹಮ್ ಫಿಲ್ಹಾಲ್ ವಿದೇಶ ಭೀ ಜಾತೆ ಹೈ ವಹಾಂ ಅಪ್ನಿ ಸಂಸ್ಕೃತಿ ಔರ್ ಸಂಸ್ಕಾರ ಸಂಸ್ಕೃತಮ್ ಔರ್ ವೇದಾಂತ ಕಿ ವಿಷಯ ಹಮ್ ಜಹಾಂ ಭೀ ಜಾತೆ ಹೈ ಹಮ್ ಸಂಸ್ಕೃತ ಔರ್ ಹಮ್ ಸಂಸ್ಕಾರ ಕಿ ಹಮ್ ಪ್ರಚಾರ ಕರ್ತೆ ಹೈ. ಯಹಾಂ ಪೇ ಜಬ್ ಹಮಾರಾ ಗುರುಕುಲಂ ಶುರು ಹುವಾ ತೊ ಹಮಾರೇ ಲಿಯೇ ಬಹುತ್ ಹಿ ಸರಳ ಥಾ. ಹಮಾರೆ ಮಾತಾ ಪಿತಾ ನೇ ಗುರುಕುಲಂ ಪ್ರಾರಂಭ ಕಿಯಾ ಔರ್ ಹಮೇ ಬಡೇ ಹೋನೆ ಕೆ ಬಾದ್ ಉಸಿ ಮೇ ಹಮೇ ಶಾಮಿಲ್ ಹೋನೆ ಕಾ ಬಹುತ್ ಅಚ್ಚಾ ಮೌಕಾ ಮಿಲಾ ಹೈ. ಯಹಾಂ ಸಾರೇ ಬಚ್ಚಿಯೋ ಕೆ ಸಾಥ್ ಹಮ್ ಅಧ್ಯಾಪಿಕಾ ಕಭಿ ಮಾತಾ ಕಭಿ ಬಹನ್ ಕೆ ಜೈಸೆ ಔರ್ ಯಾ ಕಭಿ ದೋಸ್ತ್ ಕೆ ರೂಪ ಮೇ ಹರ್ ಕಾಮ್ ಕೋ ನಿರ್ವಹಣ ಕರ್ತಿ ಹೂಂ. ಔರ್ ಫಿಲ್ಹಾಲ್ ಅಭಿ ಜೋ ಹಮಾರಿ ಕಕ್ಷಾ ಹೈ ಜೋ ಹಮಾರಿ ಶಿಕ್ಷಾ ಹೈ ಗುರುಕುಲಂ ಮೇ ಉಚಿತ ಶಿಕ್ಷಾ ಹೈ. ತೊ ಇಸ್ಕೆ ಲಿಯೇ ತೀನ್ ಮೇನ್ ರೀಸನ್ಸ್ ಹೈ. ಪಹಲಾ ಹೈ ಕಿ ಹಮಾರಿ ಜೋ ಸಂಸ್ಕೃತಿ ಹೈ ಗುರು ಪರಂಪರೆ ಸೇ ಹಮ್ ಜೋ ಸಂಸ್ಕೃತ ಯೋಗ ಔರ್ ವೇದಾಂತ ಸೀಖಾ ಹುವಾ ಹೈ ಯೇ ಕಭಿ ಭೀ ನಿಶುಲ್ಕ ರಹಾ ಹುವಾ ಹೈ. ಕಿಸಿ ನೇ ಇಸಿ ಕೆ ಲಿಯೇ ಫೀಸ್ ನೇ ಚಾರ್ಜ್ ಕಿಯಾ ಹುವಾ ಹೈ. ಹಮಾರೇ ಬಡೋ ನೇ ಹಮೇಶಾ ಘರ್ ಮೇ ಗುರುಕುಲ್ ಮೇ ಸಂಸ್ಕಾರ ಕೆ ರೀತ್ ಮೇ ರೂಪ ಮೇ ಇಸ್ಕೋ ದಿಯಾ ಗಯಾ ಹೈ. ತೊ ಇಸ್ಕೆ ವಜಹ ಸೇ ಹಮ್ ಗುರುಕುಲ್ ಕಿ ಶಿಕ್ಷಾ ಫ್ರೀ ಆಫ್ ಎಜುಕೇಶನ್ ಫ್ರೀ ಆಫ್ ಕಾಸ್ಟ್ ರಖಾ ಹುವಾ ಹೈ. ಔರ್ ದೂಸರಿ ಹೈ ಕಿ ಬಚ್ಚಿಯಾ ಅಪ್ನಿ ಯೌವನ ಅವಸ್ಥಾ ಕೋ ಛೋಡ್ ಕೆ ದೋ ಸಾಲ್ ಅಪ್ನಿ ಟೀನ್ ಏಜ್ ಕೋ ವೋ ಯಹಾಂ ಪೇ ಬಿತಾತೆ ಹೈ. ಯಹಾಂ ಪೇ ವೋ ಸಂಸ್ಕೃತ ಯೋಗ ವೇದಾಂತ ಔರ್ ಬಹುತ್ ಸಾರಿ ಸಂಸ್ಕಾರ ಉಚಿತ ಶಿಕ್ಷಾ ಕೋ ವೋ ಪ್ರಾಪ್ತ ಕರ್ತೆ ಹೈ. ತೊ ಉಸ್ಕೋ ಹಮ್ ಮರ್ಯಾದಾ ಸಮಜ್ ಕೆ ಉಸ್ಕೋ ಹಮ್ ಬಹುತ್ ಅಚ್ಚಿ ಮರ್ಯಾದಾ ದೇ ಕೆ ಸಮ್ಮಾನ ದೇ ಕೆ ಉಸ್ಕೋ ಹಮ್ ಉಚಿತ ರಖಾ ಹೈ. ಔರ್ ತೀಸರಾ ಕಾರಣ ಹೈ ಕಿ ಯೇ ಏಕ್ ಪಬ್ಲಿಕ್ ಚಾರಿಟೇಬಲ್ ಟ್ರಸ್ಟ್ ಭೀ ಹೈ. ಕಾವೇರಿ ಕನ್ಯಾ ಗುರುಕುಲಂ ಕಾವೇರಿ ಸನ್ನಿಧಿ ಫಾರ್ ಇಂಡಿಯನ್ ಕಲ್ಚರ್ ನಾಮ್ ಕೆ ಏಕ್ ಟ್ರಸ್ಟ್ ಕೆ ಅಂಡರ್ ಆತಾ ಹೈ. ATG ಟ್ಯಾಕ್ಸ್ ಎಕ್ಸೆಂಪ್ಷನ್ ಭೀ ಹೈ. ಏಕ್ NGO ಹೈ. ತೊ ಹಮ್ ಚಾಹತೆ ಹೈ ಕಿ ಯಹಾಂ ಪೇ ಡೊನೇಷನ್ಸ್ ಲೋಗ್ ದೇತೆ ಹೈ. ಜ್ಯಾದಾತರ್ ಗುರುಕುಲಂ ಕಾ ಖರ್ಚಾ ತೊ ಪರಿವಾರ ಹಮಾರಾ ಪರಿವಾರ ಉಠಾತಾ ಹೈ.
पर 20-30% जो होता है खर्चा वो हमें समाज से मिलता है। तो बच्चियां जानती है कि कहीं ना कहीं समाज का बहुत बड़ी हाथ है इनका पढ़ाई और शिक्षा में। तो हम चाहते हैं कि 2 साल की पढ़ाई के बाद जब बच्चियां बाहर जाते हैं वो इस चीज़ को जाने और अपनी पूर्ण तन मन धन से अपनी संसार को, अपनी संस्थाओं को, अपनी परिवार को वापस दें। हरिओम, मेरा नाम विभा है। हर एक इंसान को अपने जीवन में 2 तरीके के मंजिल होते हैं। पहला है धन, सुख, सुरक्षा और संपत्ति। दूसरा है परमानंद। इन दोनों को हमारे गुरुकुलम में पंचमुखी शिक्षण को उपयोग करते हुए अच्छे तरीके से सिखाते हैं। इसमें पहला चरण है वाणिज्य शिक्षा, कॉमर्स, जहाँ छात्रियाँ अपने 10वीं कक्षा के बाद हमारे गुरुकुलम में 2 साल अपने प्री यूनिवर्सिटी या PUC करने आते हैं। हमारे कॉमर्स के शिक्षा इधर गुरुकुलम में ही हमको पढ़ाते हैं और हम सिर्फ एग्ज़ाम लिखने के लिए कॉलेज जाते हैं एक प्राइवेट कैंडिडेट के तरह। दूसरा चरण है कृषि शिक्षा, एग्रीकल्चर, जहाँ हमारे पास नारियल और पपीते की नर्सरी है। इसके साथ साथ हमारे एक स्टूडेंट नर्सरी भी है जहाँ हम लोग अपने खुद के पेड़ और पौधों को उगाते हैं। तीसरा शिक्षा है व्यक्तित्व विकास, जहाँ छात्रियाँ संस्कृत, अंग्रेजी, लिखने और बोलने, कंप्यूटर स्किल्स, योग, प्राणायाम, ध्यान, वैदिक जपा और मनुष्य मूल्यों को सीखते हैं। हमारे 4th चरण है प्रशासन, जहां एक एक विद्यार्थिनी अपने जिम्मेदारी को संभालते हैं, जैसे कि रसोई के खर्चे, गुरुकुलम के खाते, बैंक के लेने देने और अतिथि को देखभाल करने। इन चारों चरणों को मिलाकर हम अपने पहले मंजिल को सौंपते हैं, वो है धन, संपत्ति, सुरक्षा और सुख। इन चारों भी जब हम हमारे पहला मंजिल को पूर्ण करते हैं फिर भी हम परमानंद के खोज में रहते हैं। परमानंद धन, सुख, सुरक्षा, संपत्ति में नहीं बल्कि हमारे अंदर ही मिलती है। यह सब हमारे भारतीय शास्त्रों में बहुत अच्छे तरीके से वर्णित है। यह 3 मुख्य ग्रंथ है, वो है भगवद गीता, 10 उपनिषद और ब्रह्म सूत्र, जो भगवान शंकर आचार्य शांकर भाष्य प्रस्थान त्रयम नामक टिप्पणी लिखी है। इसमें बहुत गहरा चर्चा हुई है कि मैं यह शरीर नहीं हूँ, मैं यह मन नहीं हूँ, मैं यह बुद्धि नहीं हूँ, मैं एक अच्युत सर्वव्यक्ति असंग आत्मा और खुश हुई व्यक्ति हूँ। लेकिन व्यापार करने के लिए हम शरीर को उपयोग करते हुए मन और चैतन्य के प्रतिबिंब के साथ है, ये सब करते हुए हमारे गुरुकुलम में पढ़ते हैं। जो व्यक्ति इन दोनों मंजिलों को पूर्ण करता है वो एक पूर्ण मनुष्य बनता है। वो हमारे शास्त्रों में उल्लेख है, द्वे विद्य वेदितव्ये पराचा अपराचा। हमारे गुरुकुलम में इन सब को एक पूर्ण मनुष्य बनाने के लिए मदद करते हैं। धन्यवाद। ನಮಸ್ತೆ, ನನ್ನ ಹೆಸರು ಜಾನ್ಸಿ, ನಾನು ಮೇಲ್ಕೋಟೆಯಿಂದ ಬಂದಿದ್ದೀನಿ. ನನಗೆ ಈ ಗುರುಕುಲ ಗೊತ್ತಾಗಿದ್ದು ನನ್ನ ತಂದೆಯ ಸ್ನೇಹಿತರಿಂದ. ಆಮೇಲೆ ಫಸ್ಟ್ ಬಂದು ಎಕ್ಸಾಮ್ ಬರೆದು ಇಂಟರ್ವ್ಯೂ ಅಟೆಂಡ್ ಮಾಡಿ ಮನೆಗೆ ಹೋದೆ. ಅಲ್ಲಿ ಅಂದ್ಕೊಂಡೆ ಮನೇಲಿ ಮಾಮೂಲಿ ಕಾಲೇಜ್ ಥರನೇ ಇರುತ್ತೆ, ಆ ಥರ ಅಂದ್ಕೊಂಡೆ. ನೆಕ್ಸ್ಟ್ ಕಾಲ್ ಬಂತು, ಅಟೆಂಡ್ ಸೆಲೆಕ್ಟ್ ಆಗಿದ್ದೀರಂತ. ನೆಕ್ಸ್ಟ್ ಇಲ್ಲಿಗೆ ಬಂದ್ವಿ, 1-2 ದಿವಸ ಅತ್ತೆ ಫಸ್ಟ್ ಟೈಮ್ ಅಂತೇಳಿ. ನೆಕ್ಸ್ಟು ಹೋಗ್ತಾ ಹೋಗ್ತಾ ಗೊತ್ತಾಯಿತು ಅಡ್ಜಸ್ಟ್ ಆದೆ, ಖುಷಿ ಖುಷಿಯಿಂದ ಇದ್ದೀನಿ. ಹೊರಗಡೆ ಆಗಿದ್ದರೆ ಕಾಲೇಜು ಮನೆ ಅದೇ ಆಗ್ತಿತ್ತು. ಇಲ್ಲಿ ಆ ಥರ ಎಲ್ಲ ಕೃಷಿ, ಸಂಗೀತ, ನೃತ್ಯ, ವೇದಮಂತ್ರ ಚಾಂಟಿಂಗು, ಸ್ಪೋಕನ್ ಇಂಗ್ಲೀಷು, ಸ್ಪೋಕನ್ ಸಂಸ್ಕೃತ, ಸಂಸ್ಕೃತ ಸಂಭಾಷಣೆ ಎಲ್ಲ ಮಾಡ್ತೀವಿ. ಹೊರಗಡೆ ಆಗಿದ್ದರೆ ಕಾಲೇಜ್ ಮನೆಯಲ್ಲಿ ಆ ಥರ ಮಾಡೋಕ್ಕಾಗ್ತಿರ್ಲಿಲ್ಲ, ಬರೀ ಓದೋದು ಕಾಲೇಜು ಮನೆ ಅದೇ ಆಗ್ತಿತ್ತು. ಇವಾಗ ಇಲ್ಲಿ ಬಂದು ನಾನು 30 ದಿವಸ ಆಗಿದ್ದೆ, ಅಷ್ಟರಲ್ಲಿ ಇಷ್ಟೆಲ್ಲ ಮಾಡ್ತಿದ್ದೀನಿ ಅಂತ ನನಗೂ ಖುಷಿ ಆಗ್ತಿದೆ. ನೆಕ್ಸ್ಟು 2 ವರ್ಷ ಹೀಗೆ ಮಾಡ್ತೀನಿ ಅಂತ ಇದ್ದಂದ್ಕೊಂಡಿದ್ವಿ. ಕೃಷಿ ಕಾರ್ಯದಲ್ಲಿ ಮನೇಲಾಗಿದ್ದರೆ ನಾವು ಗದ್ದೆ ಕಡೆ ಎಲ್ಲೂ ಹೆಣ್ಮಕ್ಳನ್ನ ಕಳಿಸ್ತಿರ್ಲಿಲ್ಲ, ಇಲ್ಲಿ ಕೃಷಿ ಕಾರ್ಯ ಕಲಿಬೋದು, ನೃತ್ಯ ಸಂಗೀತ ಎಲ್ಲ ಕಲಿಬೋದು, ಖುಷಿ ಆಗ್ತಿದೆ. ಮತ್ತು ನೆಕ್ಸ್ಟು 2 ವರ್ಷನೂ ಹೀಗೆ ಖುಷಿಯಿಂದ ಕಲಿತೀನಿ ಅಂತ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಚಿನ್ಮಯ್, ನನ್ನ ಮೈಸೂರಿಂದ ಬಂದಿದ್ದೀನಿ. ನನಗೆ ಚಿಕ್ಕೋಳಿಂದ ಪ್ರಕೃತಿನಲ್ಲಿ ಇರಬೇಕು, ಪ್ರಕೃತಿ ಜೊತೆ ಬೆಳಿಬೇಕು ಅಂತ ತುಂಬಾ ಆಸೆ ಇತ್ತು. ಈ ಥರ ಒಂದು ಗುರುಕುಲ ನನಗೆ ಆನ್ಲೈನಲ್ಲಿ ಸಿಕ್ತು.
ನಾನು ಇಂಟರ್ವ್ಯೂಗೋಸ್ಕರ ಕಾಯ್ತಿದ್ದೆ. ಆ ಇಂಟರ್ವ್ಯೂನಲ್ಲಿ ನಾನು ಸೆಲೆಕ್ಟ್ ಆಗಿದ್ದು ನನಗೆ ಎಷ್ಟು ಖುಷಿಯಾಯಿತು ಅಂತಂದರೆ ತಡ್ಕೊಳ್ಳೋದಕ್ಕೆ ಆಗದಲ್ಲೇ ನಾನು ತುಂಬ ಖುಷಿಪಟ್ಟೆ. ಅನಂತರ ನಾನು ಇಲ್ಲಿ ಈ ಗುರುಕುಲಕ್ಕೆ ಯಾಕೆ ಬಂದಿದ್ದೀನಿ ಅಂತಂದರೆ ನಮ್ಮ ಸಂಸ್ಕೃತಿನ ಉಳಿಸ್ಬೇಕು. ಈಗ ಸಾನ್ಸ್ಕ್ರಿಟ್ ಅನ್ನೋ ಒಂದು ಭಾಷೆ ಕಮ್ಮಿ ಆಗಿದೆ, ಅದನ್ನು ಹೆಚ್ಚು ಪಡಿಸ್ಬೇಕು. ನಾನು ಇಲ್ಲಿ ಚಿತ್ರಕಲೆ, ರಂಗೋಲಿ, ನೃತ್ಯ, ಅನಂತರ ಡ್ರಾಯಿಂಗ್ ಆಗಿರ್ಬೋದು ಇತ್ಯಾದಿಗಳನ್ನ ಕಲಿಸ್ಕೊಡ್ತಾರೆ. ವೇದ ಘೋಷ ಆಗಿರ್ಬೋದು, ಸಾನ್ಸ್ಕ್ರಿಟ್ ಆಗಿರ್ಬೋದು, ಸ್ಪೋಕನ್ ಇಂಗ್ಲೀಷ್ ಆಗಿರ್ಬೋದು, ಹಾಗೆಯೇ ಯೋಗ ಆಗಿರ್ಬೋದು, ಪ್ರಾಣಾಯಾಮ ಆಗಿರ್ಬೋದು, ಇದೆಲ್ಲ ನನಗೆ ತುಂಬ ಅಂತಂದರೆ ತುಂಬಾ ಇಷ್ಟ. ಅದಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೀನಿ. ಧನ್ಯವಾದಗಳು. ನಮಸ್ತೆ ಎವ್ರಿವಾನ್, ಮೈಸೆಲ್ಫ್ ಕಾವ್ಯ, ಐ ಆಮ್ ಫ್ರಮ್ ಬ್ಯಾಂಗ್ಲೋರ್. ಫಸ್ಟ್ಲಿ ಐ ಗಾಟ್ ಇನ್ಫಾರ್ಮ್ಡ್ ಅಬೌಟ್ ದಿಸ್ ಕಾವೇರಿ ಕನ್ಯಾ ಗುರುಕುಲಂ ವೆನ್ ಐ ವಾಸ್ ಸ್ಟಡಿಂಗ್ ಎಟ್ 8th ಗ್ರೇಡ್ ಫ್ರಮ್ ಮೈ ಸಿಸ್ಟರ್ ಫ್ರೆಂಡ್. ಶಿ ಈಸ್ ಅ ಸೀನಿಯರ್ ಸ್ಟೂಡೆಂಟ್ ಆಫ್ ದ ಗುರುಕುಲಂ. ಶಿ ಹ್ಯಾಡ್ ಬೀನ್ ಸ್ಟಡೀಡ್ ಹಿಯರ್ ಫಾರ್ 5 ಇಯರ್ಸ್ ಆ್ಯಂಡ್ ಲೇಟರ್ ಆನ್ ಐ ಗೇನ್ ಮೋರ್ ಇನ್ಫಾರ್ಮೇಷನ್ ಅಬೌಟ್ ದ ಗುರುಕುಲಂ ಥ್ರೂ ಆನ್ಲೈನ್. ಐ ಗಾಟ್ ಇಂಟ್ರೆಸ್ಟ್ ಟು ಜಾಯ್ನ್ ದ ಗುರುಕುಲಂ. ಹೋಪ್ಫುಲಿ ದೇರ್ ವಾಸ್ ಇಂಟರ್ವ್ಯೂ. ಐ ಅಟೆಂಡೆಡ್ ದ ಇಂಟರ್ವ್ಯೂ ಆ್ಯಂಡ್ ಲೇಟರ್ ಬೈ ಗಾಡ್ಸ್ ಗ್ರೇಸ್ ಐ ಗಾಟ್ ಸೆಲೆಕ್ಟೆಡ್ ಹಿಯರ್ ಟು. ಐ ಫೆಲ್ಟ್ ವೆರಿ ಹ್ಯಾಪಿ ಅಬೌಟ್ ಇಟ್. ನೌ ಐ ಆಮ್ ಇನ್ ದ ಗುರುಕುಲಂ. ಇಟ್ಸ್ ಬೀನ್ 31 ಡೇಸ್ ಇನ್ ದ ಗುರುಕುಲಂ. ವಿ ಆರ್ ಎಕ್ಸ್ಪೀರಿಯನ್ಸಿಂಗ್ ಮೆನಿ ಥಿಂಗ್ಸ್, ವಿ ಆರ್ ಲರ್ನಿಂಗ್ ಮೆನಿ ಮೆನಿ ಥಿಂಗ್ಸ್ ಲೈಕ್ ವೇದಮಂತ್ರ ಚಾಂಟಿಂಗ್, ಯೋಗ, ಪ್ರಾಣಾಯಾಮ, ಮೆಡಿಟೇಷನ್, ಆಲ್ ದೀಸ್ ಹೆಲ್ತಿ ಹ್ಯಾಬಿಟ್ಸ್. ಇಟ್ ಹೆಲ್ಪ್ಸ್ ಅಸ್ ಇನ್ ಆರ್ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಆ್ಯಂಡ್ ಲೇಟರ್ ದ ಅಗ್ರಿಕಲ್ಚರ್ ಪ್ರಾಕ್ಟಿಸಸ್. ವಿ ಆರ್ ಲರ್ನಿಂಗ್ ಅಗ್ರಿಕಲ್ಚರ್ ವೇರ್ ಇನ್ ವಿಚ್ ಐ ಆಮ್ ಎಕ್ಸ್ಪೀರಿಯನ್ಸಿಂಗ್ ಫಾರ್ ದ ಫಸ್ಟ್ ಟೈಮ್. ದೆನ್ ದ ಮೇನ್ ಆಸ್ಪೆಕ್ಟ್ ಆಫ್ ದ ಗುರುಕುಲಂ ಇಸ್ ವೇದಾಂತ. ಫಾರ್ ದೋಸ್ ಹೂ ಡೋಂಟ್ ನೋ ಅಬೌಟ್ ವೇದಾಂತ, ವೇದಾಂತ ಇಸ್ ಸಮಥಿಂಗ್ ವಿಚ್ ಟೀಚಸ್ ಅಸ್ ಅಬೌಟ್ ದ ರಿಯಾಲಿಟಿ ಆಫ್ ದ ಯೂನಿವರ್ಸ್, ದ ರಿಯಾಲಿಟಿ ಆಫ್ ಪರ್ಮನೆಂಟ್ ಹ್ಯಾಪಿನೆಸ್. ಐ ಆಮ್ ಬ್ಲೆಸ್ಡ್ ಟು ಬಿ ಹಿಯರ್ ಬಿಕಾಸ್ ದಿಸ್ ಟೈಪ್ ಆಫ್ ಯುನೀಕ್ ನಾಲೆಜ್ ಇಸ್ ನಾಟ್ ಅವೈಲೇಬಲ್ ಎಲ್ಸ್ ವೇರ್ ಆ್ಯಂಡ್ ಐ ಫೀಲ್ ಹ್ಯಾಪಿ ಅಬೌಟ್ ಇಟ್. ಇನ್ ದೀಸ್ 31 ಡೇಸ್ ಐ ಆಮ್ ಸೀಯಿಂಗ್ ಮೆನಿ ಪಾಸಿಟಿವ್ ಚೇಂಜಸ್ ಇನ್ ಮೈಸೆಲ್ಫ್. ಇಫ್ ಐ ಆಮ್ ಏಬಲ್ ಟು ಸೀ ದೀಸ್ ಮೆನಿ ಪಾಸಿಟಿವ್ ಚೇಂಜಸ್ ಇನ್ ದೀಸ್ 31 ಡೇಸ್, ದೆನ್ ಐ ಎಲ್ ಎನ್ಶೂರ್ ದ್ಯಾಟ್ ವಿತಿನ್ ದೀಸ್ 2 ಇಯರ್ಸ್ ಐ ಎಲ್ ಬಿ ದ ಬೆಸ್ಟ್ ವರ್ಷನ್ ಆಫ್ ಮೈಸೆಲ್ಫ್. ಹರಿ ಓಂ, ಮಮ ನಾಮ ಉಷಾ, ಅಹಂ ರೈಚೂರ್ ಗ್ರಾಮಾತ್ ಆಗತಾ ಅಸ್ಮಿ. ಅಹಂ ಇದಾನಿಂ ಅಸ್ಮದ್ ಗುರುಕುಲಸ್ಯ ದಿನಚರ್ಯಾಂ ವಕ್ತುಂ ಇಚ್ಛಾಮಿ. ವಯಂ ಅತ್ರ ಪ್ರತಿದಿನಂ ಸಾರ್ಧ ಪಂಚವಾದನೆ ಉತ್ತಿಷ್ಠಾಮಃ. ಸಾರ್ಧ ಪಂಚವಾದನಾತ್ ಷಡ್ವಾದನ ಪರ್ಯಂತಂ ಅಸ್ಮಾಕಂ ಪ್ರಾತರ್ವಿಧೀನ್ ಸಮಾಪಯಾಮಃ. ಷಡ್ವಾದನಾತ್ ಸಾರ್ಧ ಷಡ್ವಾದನ ಪರ್ಯಂತಂ ಪ್ರಾತಃಸ್ಮರಣಂ ಕುರ್ಮಃ. ಸಾರ್ಧ ಷಡ್ವಾದನತಃ ಸಾರ್ಧ ಸಪ್ತವಾದನತಃ ಯೋಗಾಸನಂ ಕುರ್ಮಃ. ತತ್ರ ಆಸನಂ, ಪ್ರಾಣಾಯಾಮಂ, ಜಪ, ಧ್ಯಾನಂ ಇತ್ಯಾದಿಕಂ ಕುರ್ಮಃ. ಸಾರ್ಧ ಸಪ್ತವಾದನತಃ ಅಷ್ಟವಾದನ ಪರ್ಯಂತಂ ಕಾರ್ಯಗಣಾನ್ ಕುರ್ಮಃ. ಅಷ್ಟವಾದನತಃ ನವವಾದನ ಪರ್ಯಂತಂ ಸ್ನಾನಂ ಕುರ್ಮಃ ತಥಾ ಸಿದ್ಧಾಃ ಭವಾಮಃ. ನವವಾದನತಃ ಸಾರ್ಧ ನವವಾದನ ಪರ್ಯಂತಂ ವಯಂ ಪೂಜಾಂ ಕುರ್ಮಃ. ಸಾರ್ಧ ನವವಾದನತಃ ದಶವಾದನ ಪರ್ಯಂತಂ ಉಪಾಹಾರಂ ಸ್ವೀಕುರ್ಮಃ. ದಶವಾದನತಃ ಏಕಾದಶವಾದನ ಪರ್ಯಂತಂ ವಯಂ ಭಗವದ್ಗೀತಾಂ ಪಠಾಮಃ. ಏಕಾದಶವಾದನತಃ ದ್ವಾದಶವಾದನ ಪರ್ಯಂತಂ ಕೃಷಿಂ ಪಠಾಮಃ. ದ್ವಾದಶವಾದನತಃ ಏಕವಾದನ ಪರ್ಯಂತಂ ವಯಂ ಸ್ತೋತ್ರಾನ್ ಶ್ಲೋಕಾನ್ ಪಠಾಮಃ. ಏಕವಾದನತಃ ಸಾರ್ಧ ಏಕವಾದನ ಪರ್ಯಂತಂ ವಯಂ ಪಾಕಶಾಲಾಯಾಂ ಸಹಾಯಂ ಕುರ್ಮಃ. ಏಕವಾದನತಃ ಸಾರ್ಧ ದ್ವಿವಾದನ ಪರ್ಯಂತಂ ಭೋಜನಂ ಕುರ್ಮಃ. ಸಾರ್ಧ ದ್ವಿವಾದನತಃ ತ್ರಿವಾದನ ಪರ್ಯಂತಂ ಅಸ್ಮಭ್ಯಂ ವಿರಾಮಃ ಭವತಿ. ತ್ರಿವಾದನತಃ ಚತುರ್ವಾದನ ಪರ್ಯಂತಂ ವಯಂ ಸಂಸ್ಕೃತ ಸಂಭಾಷಣ ಪಠಾಮಃ. ಚತುರ್ವಾದನತಃ ಪಂಚವಾದನ ಪರ್ಯಂತಂ ವಯಂ ವೇದಮಂತ್ರಂ ಪಠಾಮಃ. ಪಂಚವಾದನತಃ ಷಡ್ವಾದನ ಪರ್ಯಂತಂ ವಯಂ ಕ್ರೀಡಾಮಃ ಅಥವಾ ಅಸ್ಮಭ್ಯಂ ಯೋಗಕಕ್ಷಾ ಭವತಿ. ಷಡ್ವಾದನತಃ ಸಾರ್ಧ ಷಡ್ವಾದನ ಪರ್ಯಂತಂ ವಯಂ ಸಿದ್ಧಾಃ ಭವಾಮಃ. ಸಾರ್ಧ ಷಡ್ವಾದನತಃ ಸಪ್ತವಾದನ ಪರ್ಯಂತಂ ವಯಂ ಭಜನಂ ಕುರ್ಮಃ. ಸಪ್ತವಾದನತಃ ಸಾರ್ಧ ಅಷ್ಟವಾದನ ಪರ್ಯಂತಂ ಅಸ್ಮಭ್ಯಂ ವೇದಾಂತಕಕ್ಷಾ ಭವತಿ. ಸಾರ್ಧ ಅಷ್ಟವಾದನತಃ ನವವಾದನ ಪರ್ಯಂತಂ ವಯಂ ಭೋಜನಂ ಕುರ್ಮಃ. ನವವಾದನತಃ ದಶವಾದನ ಪರ್ಯಂತಂ ವಯಂ ಸ್ವಾಧ್ಯಾಯಂ ಕುರ್ಮಃ. ದಶವಾದನೆ ವಯಂ ಸರ್ವಃ ನಿದ್ರಾಮಃ. ಇದಂ ಅಸ್ಮಾಕಂ ಗುರುಕುಲಸ್ಯ ದಿನಚರ್ಯಾ. ಧನ್ಯವಾದ.
ಶ್ರೀ ಗುರುಭ್ಯೋ ನಮಃ. ನನ್ನ ಹೆಸರು ಜ್ಯೋತಿ, ನಾನು ಬೆಳಗಾವಿಯಿಂದ ಬಂದಿದ್ದೀನಿ. ನಾನು ಗುರುಕುಲಕ್ಕೆ ಬಂದು 10 ವರ್ಷ ಆಯಿತು. ನಾನು ಮೊದಲು ಇಲ್ಲೇ ವಿದ್ಯಾರ್ಥಿನಿ ಆಗಿದ್ದೆ, ಇವಾಗ ಇಲ್ಲೇ ಶಿಕ್ಷಕಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ನಾನು ಸಂಸ್ಕೃತದಲ್ಲಿ ಮಾಸ್ಟರ್ ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀನಿ, ಚಿನ್ನದ ಪದಕವನ್ನು ಪಡ್ಕೊಂಡಿದ್ದೀನಿ. ನಾನು ಇಲ್ಲಿ ಯಾಕೆ ಮತ್ತೆ ನಾನು ಮಾಸ್ಟರ್ ಡಿಗ್ರಿ ಮಾಡಿ ಆಚೆನೂ ಹೋಗಿ ಸ್ಕೂಲಲ್ಲಿ ಹೇಳಿಕೊಟ್ಟೆ, ಅದಾದಮೇಲೆ ಮತ್ತೆ ನಮ್ಮ ಗುರುಕುಲಕ್ಕೆ ನಾನು ಪಾಠ ಮಾಡೋಕ್ಕೆ ಬರಬೇಕು ಅಂತ ಉದ್ದೇಶದಿಂದ ಬಂದಿದ್ದೀನಿ. ಯಾಕಂದರೆ ನಾವು ಆಚೆ ನಮಗೆ ಎಲ್ಲ ಥರ ಶಿಕ್ಷಣನೂ ಸಿಗುತ್ತೆ, ಅಂದರೆ ಈಗ ಲೌಕಿಕ ಶಿಕ್ಷಣ ಸಿಕ್ಕೇ ಸಿಗುತ್ತೆ. ಆದರೆ ನಮ್ಮ ಗುರುಕುಲದಲ್ಲಿ ವಿಶೇಷತೆಯೇ ನಾವು ಲೌಕಿಕನೂ ಹೇಳ್ಕೊಡ್ತೀವಿ, ಅದೇ ಅದರ ಜೊತೆಗೆ ಅಲೌಕಿಕ ವಿಷಯಗಳನ್ನು ನಮಗಿಲ್ಲಿ ಹೇಳ್ಕೊಡ್ತಾರೆ. ಸೊ ವೇದಾಂತವನ್ನು ನಾನೇನು ಕಲ್ತ್ಕೊಂಡಿದ್ದೀನಿ ಅದನ್ನು ಮುಂಬರುವಂತಹ ಮಕ್ಕಳಿಗೂ ಸಹ ಹೇಳ್ಕೊಡ್ಬೇಕು ಅನ್ನೋ ಉದ್ದೇಶದಿಂದ ನಾನು ಗುರುಕುಲಕ್ಕೆ ಮತ್ತೆ ಬಂದು ಶಿಕ್ಷಕಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಧನ್ಯವಾದ. ನಮಸ್ತೆ, ಮೇರಾ ನಾಮ ಸಂಗೀತಾ ಶಂಕರ್ ಹೇ. ಮೈ ಸ್ಯಾಕ್ರಮೆಂಟೋ ಕ್ಯಾಲಿಫೋರ್ನಿಯಾ ಮೇ ರಹತಿ ಹೂ, ಲೇಕಿನ್ ಬೈ ಒರಿಜಿನ್ ಮೈ ತಮಿಳ್ನಾಡು ಸೇ ಹೂ. ಮೇರಿ ಬೇಟಿ, ಬಡಿ ಬೇಟಿ ಶ್ರುತಗೀತಿ ಶಂಕರ್ ಇದರ್ ಕಾವೇರಿ ಕನ್ಯಾ ಗುರುಕುಲಂ ಮೇ ಅಭಿ ದೋ ಸಾಲ್ ಉನ್ಕಾ ರೆಸಿಡೆನ್ಶಿಯಲ್ ಪ್ರೋಗ್ರಾಮ್ ಕೆ ಲಿಯೇ ಆಯಿ ಹೇ. ಕಾವೇರಿ ಕನ್ಯಾ ಗುರುಕುಲಂ ಜೊ ಶ್ರೀರಂಗಪಟ್ಟಣಂ ಮೇ ಹೇ, ಉದರ್ ಜಾಕೆ ದೋ ಸಾಲ್ ಮುಜೆ ರೆಸಿಡೆನ್ಶಿಯಲ್ ಕೋರ್ಸ್ ಕರ್ನಾ ಹೇ, ಜಿಸ್ಮೇ ಮೇ ಪೂರಾ ವೇದಾಂತ್ ಉಪನಿಷತ್ ಗೀತಾ ಅಪ್ನಿ ಗುರುಕುಲ್ ಕಿ ಪದ್ಧತಿ ಕೋ ಮೇ ಸೀಖ ಸಕ್ತಿ ಹೂ. तो हम बहुत खुश हुए हैं क्योंकि हमें पता था कि उसके अंदर संस्कृति के लिए बहुत सारा प्यार है, लेकिन वो इतना बड़ा स्टेप लेगी हमें पता नहीं था. सो इन दैट सेंस आई थिंक यू नो श्रुतकीति विल हैव अ लॉट ऑफ क्लैरिटी एंड वॉट एवर डिसीजन शी टेक्स विल बी 100% राइट. ಕಾವೇರಿ ಕನ್ಯಾ ಗುರುಕುಲಂನ ವಿದ್ಯಾರ್ಥಿನಿಯರಿಗೆ ದಿನನಿತ್ಯದ ಸಾಮೂಹಿಕ ಭಜನೆ, ಸಾಮೂಹಿಕ ಯೋಗಾಭ್ಯಾಸದ ಚಟುವಟಿಕೆಗಳ ಮೂಲಕ ಮಾನಸಿಕ ಮತ್ತು ಶಾರೀರಿಕ ಆರೋಗ್ಯಕ್ಕೆ ಒತ್ತು ನೀಡಲಾಗುತ್ತಿದೆ. ಸಸ್ಯವಾಟಿಕಾ ಕೇಂದ್ರದಲ್ಲಿ ನರ್ಸರಿ ಸಸ್ಯಗಳ ಆರೈಕೆಯ ಮಹತ್ವವನ್ನು ಕಲಿಸಿಕೊಡಲಾಗುತ್ತದೆ. ವೇದದ ಪಾಠದ ಜೊತೆಗೆ ಆಟಗಳೊಂದಿಗೆ ಮನರಂಜನೆಗೂ ಅವಕಾಶ ನೀಡಲಾಗುತ್ತಿದೆ. ಇಲ್ಲಿನ ಎಲ್ಲ ಹೆಣ್ಣು ಮಕ್ಕಳಿಗೆ ಉಚಿತ ಊಟ, ವಸತಿ ಹಾಗೂ ಉಚಿತ ವೇದಾಧ್ಯಯನಕ್ಕೂ ಅವಕಾಶ ಮಾಡಿಕೊಡುತ್ತಿರುವ ಕಾವೇರಿ ಕನ್ಯಾ ಗುರುಕುಲಂನ ಸೇವೆ ಶ್ಲಾಘನೀಯ.